ಶ್ರವಣಕುಮಾರ್ ನೀರು ತರಕ್ಕೆ ಬರ್ತಾನಲ್ಲ ಅದೇ ಪ್ಲೇಸ್ ಇದು. ದಶರಥ ಮಹಾರಾಜ ಏನೋ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗ ಒಳಗಡೆ ಇದೆ, ಅಲ್ಲೇ ಇದೆ. ಕೋತಿಗಳು ಜಾಸ್ತಿ ಇದಾವೆ ಎಲ್ಲ ಕಡೆ ಇಲ್ಲಿ. ಇದನ್ನು ಟೋಪಿಗೆ ಇಟ್ಕೊಂಡು ಹೋಗಿದ್ದೀನಿ, ಹೆಂಗೋ ಒಂದು ಕಾಯಿ ಕೊಟ್ಟು ವಾಪಸ್ ಇಸ್ಕೊಂಡಿದ್ದೀನಿ ಮತ್ತೆ ಅದನ್ನು. ಎಲ್ರಿಗೂ ನಮಸ್ತೆ, ನಾನು ಪ್ರವೀಣ್. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ದಶರಥ ರಾಮೇಶ್ವರ ವಜ್ರ. ಅದು ಹಿರಿಯೂರಿಂದ ಉಳಿಯಾರ್ ರೋಡ್ಗೆ ಹೋಗಿ, ಉಳಿಯಾರ್ ಗೋವಾ ರೋಡಲ್ಲಿ ಎಲ್ತ್ಕೆರೆ, ಎಲ್ತ್ಕೆರೆಯಿಂದ ಸ್ವಲ್ಪ ಮುಂದೆ ಹೋದರೆ ಬೆಲ್ಕೆರೆ ಅಂತ ಬರುತ್ತೆ. ಅಲ್ಲಿಂದ ಬಲಗಡೆ ತಿರ್ಕೊಂಡ್ರೆ ಒಂದು ಒಳಗಡೆ ಸ್ವಲ್ಪ ಹಿಂಗೆ ಟ್ರೆಕ್ಕಿಂಗ್ ಥರ ಹೋಗಬೇಕು. ಎಲ್ಲಿ ನೋಡು ಹಚ್ಚ ಹಸಿರು ಗುಡ್ಡ, ಬೆಟ್ಟ ಗುಡ್ಡ ಕಾಣ್ತಾನೆ ಇರುತ್ತೆ. ಗ್ರೀನರಿಗಂತೂ ನಿಮಗೆ ಮೋಸನೇ ಇಲ್ಲ, ಫುಲ್ ಹಚ್ಚ ಹಸಿರು ಇರುತ್ತೆ ಯಾವಾಗಲೂ. ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದರೆ ದಶರಥ ರಾಮೇಶ್ವರ ದೇವಸ್ಥಾನ ಇದೆ. ನಾವು ಹೋಗ್ತಿರೋ ಸ್ಥಳ ಬಂದುಬಿಟ್ಟು ದಶರಥ ರಾಮೇಶ್ವರ ವಜ್ರ. ಇದು ಇತಿಹಾಸ ಏನಂದರೆ, ಶ್ರವಣಕುಮಾರ ಗೊತ್ತಲ್ವಾ, ನಮ್ಮ ರಾಮಾಯಣದಲ್ಲಿ ಬಂದ ಶ್ರವಣಕುಮಾರ, ಅವ್ರ ತಂದೆ ತಾಯಿ ವಯಸ್ಸಾದಂಥ ತಂದೆ ತಾಯಿನ ತೀರ್ಥಯಾತ್ರೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು, ಅವರು ಅಂಧ ತಂದೆ ತಾಯಿ, ಅವ್ರಿಗೆ ಕಣ್ಣು ಕಾಣೋದಿಲ್ಲ, ಅವ್ರಿಗೋಸ್ಕರ ಅವನು ತೀರ್ಥಯಾತ್ರೆ ಮಾಡಿಸ್ಬೇಕು, ಎಲ್ಲ ಪುಣ್ಯಕ್ಷೇತ್ರವನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತನ್ನ ತಂದೆ ತಾಯಿನ ತಕ್ರಿ ಮಾಡಿಬಿಟ್ಟು, ತಕ್ರಿಲಿ ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂರಿಸಿ ಎಲ್ಲ ಪುಣ್ಯಕ್ಷೇತ್ರಗಳನ್ನು ತೋರಿಸ್ಕೊಂತ ಬರ್ತಾ ಇರ್ತಾನೆ. ಆ ಪುಣ್ಯಕ್ಷೇತ್ರ ತೋರಿಸ್ಕೊಂಡು ಇಲ್ಲಿ ರಾಮೇಶ್ವರಕ್ಕೂ ಸಹ ಬರ್ತಾನೆ. ಬಂದಾಗ ಇಲ್ಲಿ ಏನಂದರೆ, ತನ್ನ ತಂದೆ ತಾಯಿ ನೀರು ಕೇಳ್ತಾರೆ ಕುಡಿಯೋದಕ್ಕೆ, ದಾಹ ಆಗಿದೆ ನೀರು ಬೇಕು ಅಂತ ಕೇಳಿದಾಗ ಶ್ರವಣಕುಮಾರ ಹೋಗ್ಬಿಟ್ಟು, ಶ್ರವಣಕುಮಾರ ಏನಂದರೆ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ನೀರಿನ ಸರೋ ಹುಂಡ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀರು ತರೋಣ ಅಂತ ಹೋಗ್ತಾನೆ. ನೀರು ತುಂಬ್ಕೋಬೇಕಾದ್ರೆ ಅವಾಗ ದಶರಥ ರಾಜ ಏನಿರ್ತಾನೆ, ಅವ ಅದೇ ಟೈಮಲ್ಲಿ ಬೇಟೆ ಆಡೋಕ್ಕೋಸ್ಕರ ಬಂದಿರ್ತಾನೆ. ಬೇಟೆ ಆಡಬೇಕಾದ್ರೆ ಇವನು ನೀರು ತುಂಬ್ಕೊಳ್ಬೇಕಾದ್ರೆ ಆ ಸೌಂಡ್ ಬರ್ತಾರೆ, ನೀರು ತುಂಬಬೇಕಾದ್ರೆ ಆ ಸೌಂಡ್ ಕೇಳಿಸ್ಬಿಟ್ಟು ಶಬ್ದವೇದಿ ವಿದ್ಯೆ ಅಂತ ಕಲ್ತಿರ್ತಾರಲ್ಲ ಆಗಿನ ಕಾಲದಲ್ಲಿ ಎಲ್ಲರೂ ರಾಜರು ಏನು ಕಲ್ತಿರ್ತಾರೆ, ನೋಡಿದಲ್ಲಿ ಎಲ್ಲೋ ಶಬ್ದ ಕೇಳ್ಬಿಟ್ಟು ಬಾಣ ಬಿಟ್ಬಿಡ್ತಾನೆ. ಆ ಬಾಣ ಬಂದು ಶ್ರವಣಕುಮಾರಂಗೆ ತಗಲಿ ಅವನು ಪ್ರಾಣ ಬಿಡೋ ಸಂದರ್ಭದಲ್ಲಿ ಇನ್ನೂ ಜೀವ ಇರುತ್ತೆ. ಬಂದು ನೋಡ್ದಾನೆ ಏನಾಗಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಸೊ ನಮ್ಮ ಪ್ರಾಣಿ ಅಂದ್ಕೊಂಡು ಒಬ್ಬ ಮನುಷ್ಯನ ಸಾಯಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ತಪ್ಪೊಪ್ಕೊಂಡು ಅವರ ತಂದೆ ತಾಯಿದಾಗ ಹೋಗ್ತಾನೆ, ನಾನು ಹಿಂಗೆ ನಿಮ್ಮ ಮಗನ ಬಾಣ ಹೊಡೆದು ಸಾಯಿಸ್ಬಿಟ್ಟೆ, ಅದು ತಪ್ಪಾಗಿದೆ ನನಗೆ ಅಂತ ಹೇಳ್ತಾನೆ. ದಶರಥ ಹೇಳಿದ್ರು ಸಹ ಅವ್ರ ತಂದೆ ತಾಯಿ ಆ ಮಾತನ್ನ ಕೇಳಿದ್ರೆ ಕೋಪದಿಂದ ಅವರು ನೀನು ಸಹ ಅವ್ನು ಶಾಪ ಕೊಡ್ತಾರೆ, ನಿನಗೂ ಸಹ ವಯಸ್ಸಾದಲ್ಲಿ ನಿನ್ನ ಮಕ್ಕಳಿಂದ ದೂರ ಇರು ಅಂತ ಹೇಳ್ಬಿಟ್ಟು ದೂರ ಆಗಲಿ ಅಂತ ಶಾಪ ಕೊಡ್ತಾರೆ. ಆ ಶಾಪ ಕೊಟ್ಟಾಗ ಏನಾಗುತ್ತೆ, ದಶರಥ ಬೇಜಾರಾಗ್ಬಿಟ್ಟು ಸೊ ಶಾಪ ವಿಮೋಚನೆಗೋಸ್ಕರ ಅಲ್ಲೊಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ, ಶಾಪ ವಿಮೋಚನೆಗೋಸ್ಕರ ಒಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಅದೇ ಶಿವಲಿಂಗಕ್ಕೆ ವನವಾಸದಲ್ಲಿ ಇದ್ದಂಥ ಒಂದು ರಾಮ ಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ತನ್ನ ವನವಾಸನ ಮುಗಿಸಿದ ಅಂತ ಒಂದು ಇತಿಹಾಸ ಇದೆ ಇಲ್ಲಿ. ಇವತ್ತು ಆ ಪ್ಲೇಸ್ನ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಈಗಲೂ ಸಹ ಅಲ್ಲಿ ಶ್ರವಣಕುಮಾರ ತಂದೆ ತಾಯಿಯ ಒಂದು ಸಮಾಧಿ ಕೂಡ ಇದೆ, ಹಾಗೆ ಶ್ರವಣಕುಮಾರನ ಒಂದು ಚಿತ್ರಗಳು ಸಹ ಅಲ್ಲಿದೆ, ನೋಡ್ಕೊಂಬರೋಣ ಬನ್ನಿ. ರಾಮೇಶ್ವರಕ್ಕೆ ಹೋದ ಕಡೆಯಿಂದ ಅಲ್ಲ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಹೌದಾ, ಸರಿ ನೀವು ಸೀದಾ ಕಿರ್ತಾಳಿಗೆ ಹೋಗ್ರಿ, ಕಿರ್ತಾಳ ಮುಂದ್ಕೊಂಡು ಇರ್ತಾರೆ ಕೆರಿಕೋಡಿ ಸಿಕ್ಕ ದೊಡ್ಡ ಕೆರಿಕೋಡಿ. ಆ ಪರಿ ಕೆರಿಕೋಡಿಯಿಂದ ಮೂರು ಮಕ್ಕಳ ಒಂದು ರೋಡ್ ಐತಿ, ಇಕಡ್ಲಿ ಕೋಡೆ ಅದು ಕಾಣಬೇಳ್ಯಾಗ ಹಾಕಿ ಸೀದಾ ಬುಜ್ಜಿಕೊಡಿ. ಓಕೆ, ಸ್ಟಾರ್ಟ್ ಮಾಡ್ರಿ. ಈಗ ನಾವು ಬಂದಿದ್ದು ಈ ಕಡೆಯಿಂದ ಅವರು, ಇದು ಹಿರಿಯೂರಿಂದ ಉಳಿಯಾರ್ ರೋಡು, ಈ ಕಡೆಯಿಂದ ಹಿರಿಯೂರಿಂದ ಬಂದಿದ್ದೀವಿ, ಈ ಕಡೆ ಉಳಿಯಾರ್ ಇದು. ಇಂದ ಮುಂದೆ ಅರಿಶಿನಗುಂಡಿ ಅಂತ ಒಂದು ಊರು ಬರುತ್ತೆ ಇಲ್ಲಿ, ಹಿರಿಯಿಂದ ಬಂದಲ್ಲ ಅರಿಶಿನಗುಂಡಿ, ಅರಿಶಿನಗುಂಡಿ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಉಳಿಯಾರು, ಇಲ್ಲಿ ಡೇರ್ಸ್ಟ್ ಈ ಕಡೆಯಿಂದ ಸೀದಾ ಹೋಗ್ಬೋದು. ಓ ನಮ್ಮ ಮನೆ ಬಂದಾಗ ಏನಂದರೆ ಆಲದ ಮನೆಗಳು ಜಾಸ್ತಿ ಇದ್ದಾವೆ, ಇಬ್ಬರು ಬ್ಯಾಕ್ಗ್ರೌಂಡ್ ನೋಡ್ತೀರಲ್ಲ, ಆಲದ ಮನೆಗಳು ಭಾಳನೇ ಇದ್ದಾವೆ ಇಲ್ಲೆಲ್ಲ. ಬಂದಿವರು ಅಂತೂ ಇಂತೂ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ ಬಂದೇ ಬಿಟ್ಟಿದ್ದೀವಿ, ಸೀದಾ ಒಳಗಡೆ ಹೋಗ್ಬಿಟ್ಟು ನೋಡ್ಕೊತಾ ಹೋಗೋಣ. ನನಗೆ ದಶರಥ ರಾಮೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಗುಡ್ಡದ ನೇರ್ಲಕೆರೆ.
ಎಲ್ಲ ಕಡೆ ಬಂದ ತಕ್ಷಣ ದೇವಸ್ಥಾನದಲ್ಲಿ ನೀರಿನ ವ್ಯವಸ್ಥೆ ಕೂಡ ಇಲ್ಲೇ ಇದೆ ತೊಳ್ಕೊಳೋದಕ್ಕೆ. ಕಾಲು ತೊಳ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇರೋದಂಗೆ ಹೇಳಿದಲ್ಲ ಗುರು ಶ್ರವಣಕುಮಾರ ತನ್ನ ತಂದೆ ತಾಯಿನ ಕೂರಿಸ್ಕೊಂಡು ತಕ್ಕಡಿ ಇರುತ್ತದೆ, ತನ್ನ ತಂದೆ ತಾಯಿನ ಕೂರಿಸ್ಕೊಂಡು ಇರುವಂಥ ಒಂದು ಕೆತ್ತನೆ ಶಿಲೆ ಇದೆ ಅಲ್ವಾ ಶ್ರವಣಕುಮಾರ. ಶ್ರವಣಕುಮಾರ ಶ್ರವಣಕುಮಾರ ಮತ್ತು ತಂದೆ ತಾಯಿ ನಾವು ಅವಲ್ಲ ಹೇಳಿದ್ವಲ್ಲಪ್ಪ ಶ್ರವಣಕುಮಾರನ ಒಂದು ಸ್ಟೋರಿ ಹೇಳಿದ್ವಲ್ಲ ಆ ಸ್ಟೋರಿ ಕೂಡ ಇಲ್ಲೇ ಇರುತ್ತೆ. ಶ್ರವಣಕುಮಾರ ತಂದೆ ತಾಯಿನ ಕೂರಿಸ್ಕೊಂಡು ಇದು ಕಾಶಿ ಯಾತ್ರೆಗೋಸ್ಕರ ಹೋಗ್ತಾ ಇರ್ತಾನೆ. ಅದೇ ರೀತಿ ಇಲ್ಲಿ ಬಂದಾಗ ನೀರು ಕೇಳಿದಾಗ ತಂದೆ ತಾಯಿ ಒಂದು ವಟವೃಕ್ಷದ ಕೆಳಗಿರಿಸಿ ನೀರು ತರಕ್ಕೆ ಹೋದಾಗ ದಶರಥ ಕೂಡ ಅಲ್ಲೇ ಬೇಟೆ ಆಡೋಕ್ಕಿರ್ತಾನೆ. ಆವಾಗ ಆ ಬಾಣ ಹೊಡೆದಂಥ ಸ್ಟೋರಿ ಹೇಳಿದ್ವಲ್ಲ ಆ ಸ್ಟೋರಿ ಎಲ್ಲ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಾನು ಹೇಳ್ದಣ್ಣ ಅವ್ರ ತಂದೆ ತಾಯಿ ಮಗನ ಸಾವನ್ನು ಕೇಳಿ ತಾವೂ ಸಹ ಪ್ರಾಣ ತ್ಯಾಗ ಮಾಡಿದರು. ಆಗ ದಶರಥ ಮಹಾರಾಜರು ಇಲ್ಲಿ 3 ಜನರ ಸಮಾಧಿ ಮಾಡಿದರು ಎಂದು ರಾಮಾಯಣದಲ್ಲಿ ಇತಿಹಾಸವಿದೆ. ಈ ಸಮಾಧಿಯೇ ಇದು. ಅಲ್ಲಿಂದ ಹಿಂಗೆ ಬಂದರೆ ವೀರಭದ್ರ ಸ್ವಾಮಿ ಸನ್ನಿಧಿ ಸಿಗುತ್ತೆ ಗುರು. ಇಲ್ಲೇ ಹಂಗೆ ಮುಂಚೆ ಬಂದರೆ ನಮ್ಮ ಎಲ್ಲ ದೋಸ್ತರು ಎಲ್ಲ ನಮ್ಮ ದೋಸ್ತರು ಇರಲ್ಲ ನಮ್ಮ ಪೂರ್ವಿಕರು ಆಗ ನಮ್ಮ ದೋಸ್ತರು ಎಲ್ಲ ಇಲ್ಲೇ ಇದ್ದಾರೆ. ಹುಷಾರಾಗಿರ್ಬೇಕು, ಏನೋ ತಂದಿದ್ರೆ ಕಿದನ ಹೊರಟೋಗ್ಬಿಡ್ತಾರೆ. ಹಾಲು ಮರ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ಸೂಪರಾಗಿದೆ ಮತ್ತು ದೊಡ್ಡದಾಗಿದೆ. ಇಲ್ಲ ಅವರು ಒಳಗೆ ಬಂದ ತಕ್ಷಣ ಹಂಗೆ ದಶರಥ ರಾಮೇಶ್ವರ ಸ್ವಾಮಿ ಒಳಗಡೆ ಹೋಗ್ಬೇಕು. ಇಲ್ಲಿ ಸೂಪರ್ ಅಲ್ವಾ, ಸಕ್ಕತ್ತೈತೆ ಗುರು. ಮಾತ್ರ ಇದೇ ಗುರು ಕೊಳ, ನೀರಿಲ್ಲೇ ಉದ್ಭವ ಆಗಂಥದ್ದು. ಹೇಳ್ಬೇಕಲ್ಲಿ ಆ ಬುಡದಲ್ಲೆಲ್ಲ ನೀರು ತೊಟ್ಟಿತ್ತಾ ಇದೆ. ಇಲ್ಲೇ ನೀರು ಉಗಮ ಆಗುತ್ತಂತೀವಲ್ಲ ಅಲ್ಲಿ ಥರ ನೀರಿನ ಸೋರ್ಸ್ ಇರೋದೇ ಇಲ್ಲಿ. ಬೇರೆ ಇಲ್ಲಿಂದನೂ ಬರ್ತಿಲ್ಲ ನೀರು ಸೀದಾ ಬೆಟ್ಟ ನೋಡು, ಎಲ್ಲ ಕಡೆ ಅಷ್ಟೇ ನೀರು ತೊಟ್ಟಿತ್ತಾ ಇದೆ ಬೆಟ್ಟದಾಗಿಂದ. ಕಾಣುತ್ತಾರಲ್ಲ ಚಿಕ್ಕಿ, ಆ ಚಿಕ್ಕಿಗಳೆಲ್ಲ ಏನು ಬೀಳ್ತಾ ಇದೆ ಅದೆಲ್ಲ ಅಷ್ಟೇ. ಜಾತ್ರೆ ಮಾಡ್ತಾರಲ್ಲ ವರ್ಷಕ್ಕೊಂದ್ಸರಿ, ಯಾವಾಗ ಜಾತ್ರೆ? ಕಾರ್ತಿಕ ಜಾತ್ರೆ ಯಾವಾಗ ನಡೆಯೋದು? ಹೌದಾ, ಇದೇ ಗುರು ಶ್ರವಣಕುಮಾರ ನೀರು ತರಕ್ಕೆ ಬರ್ತಾನಲ್ಲ ಅದೇ ಪ್ಲೇಸ್ ಇದು. ಅದೀಗ ಪುಣ್ಯಕ್ಷೇತ್ರ ಆಗಿ ಬದಲಾವಣೆಗೊಂಡಿದೆ. ಇದೇ ನೀರು ಬಟ್ ಆಲ್ಮೋಸ್ಟ್ ಬರೋದೆಲ್ಲ ಇಲ್ಲಿ ನೀರು ತೊಟ್ಟಿಗ್ತಾ ಇದೆಯಲ್ಲ ಬೆಟ್ಟದಿಂದ ಮೇಲಿಂದ ತೊಟ್ಟಿಗ್ತಾ ಇದೆ ಪ್ರದೇಶ ಇದೆಲ್ಲ, ಇಲ್ಲಿಗೆ ನೀರು ಬಂದು ಸೇರುತ್ತಲ್ಲ. ದಶರಥ ಮಹಾರಾಜ ಏನೋ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗ ಒಳಗಡೆ ಇದೆ, ಅಲ್ಲೇ ಇದೆ. ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದರೆ ಕೆಳಗಡೆನೇ ಇದು ನೀರಿನ ಉದ್ಭವ ಆಗುವಂಥದ್ದು. ಒಳ್ಳೆ ಲೈಟಾಗಿ ಮಳೆ ಬರ್ತಾನೆ ಇದೆ ಬಟ್ ಆಲ್ಮೋಸ್ಟ್ ಕೋತಿಗಳು ಜಾಸ್ತಿ ಇದೆ ಎಲ್ಲ ಕಡೆ. ಇಲ್ಲಿ ನಿಮ್ಮ ವಸ್ತುಗಳನ್ನ ಭಾಳ ಜೋಪಾನ ನೋಡ್ಕೊಳ್ಬೇಕು ನೀವೇ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅದಕ್ಕೆ ಇಟ್ಕೊಂಡು ಇದನ್ನು ಟೋಪಿಗೆ ಇಟ್ಕೊಂಡು ಹೋಗಿತ್ತಿದ್ದನ್ನು ಹೆಂಗೋ ಒಂದು ಕಾಯಿ ಕೊಟ್ಟು ವಾಪಸ್ ಇಸ್ಕೊಂಡಿದ್ದೀನಿ ಮತ್ತೆ ಅದನ್ನು. ವರ್ಷಕ್ಕೊಂಟೆ ಜಾತ್ರೆ ನಡೆಯುತ್ತೆ, ಮಹಾಶಿವರಾತ್ರಿ ಆಗಿ 11 ದಿನಕ್ಕೂ ಅಂದಂಗೆ ಆದರೂ 11 ದಿನ ಆದಮೇಲೆ
ಅದು ವಿಡಿಯೋ ನೋಡಿದ್ರೆ ಒಳಗಡೆ ಗುಹೆ ಹೋಗಿದ್ದು, ಗುಹೆ ಒಳಗೆ ಹೋಗಿದ್ದು ಅದು ದಶರಥ ಮಹಾರಾಜ ಒಂದು ಪ್ರತಿಷ್ಠಾಪನೆ ಮಾಡಿದಂಥ ಶಿವಲಿಂಗ, ತನ್ನ ಶಾಪ ವಿಮೋಚನೆಗೋಸ್ಕರ ಆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಶ್ರವಣಕುಮಾರ ಅವರ ತಂದೆ ತಾಯಿನ ಮೂರು ಸಮಾಧಿಗಳನ್ನ ಸಹ ಅವರೇ ಮಾಡಿಬಿಟ್ಟು ಇಲ್ಲಿಂದ ಮುಂದಕ್ಕೆ ಹೊರಟು ಹೋಗ್ತಾರೆ. ಅದೇ ಶಿವಲಿಂಗ, ಆ ಶಿವಲಿಂಗಕ್ಕೆ ವನವಾಸದಲ್ಲಿದ್ದಂಥ ಶ್ರೀರಾಮ ಕೂಡ ಬಂದು ಅದೇ ಶಿವಲಿಂಗನ ಪೂಜೆ ಮಾಡಿ ಹಾಗೆ ಮುಂದೆ ಹೋಗ್ತಾರೆ, ವನವಾಸನ ಮುಗಿಸ್ಕೊಂತಾರೆ. ಸೂಪರ್ ಗುರು ಪ್ಲೇಸ್ ಮಾತ್ರ ಸೂಪರ್ ಗುರು, ಅಲ್ಟಿಮೇಟ್ ಆಗೈತೆ ಮಾತ್ರ. ನಾವು ಇಲ್ಲಿ ಹತ್ರ ಇದ್ದಕ್ಕೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು, ಫುಲ್ ಖುಷಿ. ಈಗ ಆಲ್ಮೋಸ್ಟ್ ಎಲ್ಲ ಕೆತ್ತನೆ ನಾಗಲಿಂಗಗಳು ವಿಗ್ರಹಗಳೆಲ್ಲ ಇಲ್ಲೇ ಇದ್ದಾವೆ. ಪಕ್ಕದಲ್ಲಿ ಇದೊಂದು ಸ್ಟ್ಯಾಚು, ಅಲ್ಲಿಂದ ನೀರು ಬಂದಿದ್ದೆಲ್ಲ ಬರುತ್ತಲ್ವಾ, ನೀರು ಬಂದಿದ್ದೆಲ್ಲ ಇದೇ ರೀತಿ ಇಲ್ಲಿ ಮುಂದೆ ಹೋಗೋಕೆ ಕೆಲವು ವ್ಯವಸ್ಥೆ ಮಾಡಿದ್ದಾರೆ. ಈಗ ಮೆಟ್ಲು ಮಾಡಿಬಿಟ್ಟು ನೀರು ಹೋಗೋಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದು ಅನ್ನದಾಸವ ಜಾತ್ರೆ ಮಾಡಿದಾಗ ಊಟಕ್ಕೆ ಹಾಲ್ ಅಂತಾರಲ್ಲ, ಡೈನಿಂಗ್ ಹಾಲ್ ಆ ಥರ ಅನ್ನದಾಸವಕ್ಕೆ ಜಾಗ. ಹಂಗೆ ಬಂದ್ರೆ ಇಲ್ಲಿ ಗುರು ಸಣ್ಣ ಬ್ರಿಡ್ಜ್ ಐತೆ, ಬ್ರಿಡ್ಜ್ ಮೇಲೆ ಹೋಗೋಣ. ಇಲ್ಲಿ ಸಣ್ಣ ಬ್ರಿಡ್ಜ್ ಇಲ್ಲೊಂದಿದೆ, ಈ ಬ್ರಿಡ್ಜ್ನ ಸ್ವಲ್ಪ ಹಿಂಗೆ ವಾಕ್ ಮಾಡಿ ಆಲದ ಮರಗಳು ಎಲ್ಲಿ ನೋಡೋ ಆಲದ ಮರಗಳು ಇದಾವೆಲ್ಲ. ಮುಗಿದೇವರು, ನಾವು ಬಂದಂಥ ಪ್ಲೇಸ್ ವಿಸಿಟಿಂಗ್ ಟೈಮ್ ಮುಗೀತು, ದಶರಥ ನೋಡಿದ್ವಿ. ಈಗ ಸೀದಾ ರಿಟರ್ನ್ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಥರ ಮನೆಗೆ ಹೋಗೋಣ. ಮತ್ತೊಮ್ಮೆ ಮತ್ತೊಂದು ವಿಡಿಯೋ ಇಂದ ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.